ಅಯೋನಿ, ಶಂಖ, ಪಂಕಜಂ ಅದರ ನಂತರ ಬರುವಂಥ ಮುದ್ರ ಲಿಂಗ ಮುದ್ರ. ಅದು ನೋಡಲಿಕ್ಕೆ ಒಂದು ಎರಡು ಕೈಯನ್ನು ಜೋಡಣೆ ಮಾಡಿ ಮಾಡುವಂಥದ್ದು, ಲಿಂಗದ ರೀತಿ ಕಾಣಿಸೋದ್ರಿಂದ ಅದಕ್ಕೆ ಲಿಂಗ ಮುದ್ರ ಅಂತ ಹೆಸರು ಬಂದಿದೆ. ಇದು ಬೇರೆ ಎಲ್ಲ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕರವಾದ ಮುದ್ರ. ಇದು ಇಷ್ಟೊಂದು ಮುಖ್ಯವಾದ ಮುದ್ರ ಅಂತ ಗಾಯತ್ರಿ ಮುದ್ರಾದ ಒಂದು ಕಾಂಬಿನೇಷನ್ನಲ್ಲಿ ಕೂಡ ಈ ಲಿಂಗ ಮುದ್ರವನ್ನು ಆ್ಯಡ್ ಮಾಡಿದ್ದಾರೆ. ವೀಕ್ಷಕರೇ, ಈ ಲಿಂಗ ಮುದ್ರನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಎರಡು ಕೈಯನ್ನು ಜೋಡಿಸಿಬಿಟ್ಟು, ಇದು ತುಂಬ ಈಸಿಯಾಗಿರೋ ಒಂದು ಮುದ್ರ, ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮ್ಮ ಕೈಯಲ್ಲಿರೋ ಕೇಂದ್ರ ಬಿಂದುಗಳು ಪ್ರಚೋದನೆಗೊಳ್ತಾ ಹೋಗುತ್ತೆ. ಎಡಗೈಯಲ್ಲಿ ಹಾರ್ಟಿಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಹಾಗೆ ಇಲ್ಲಿ ದೊಡ್ಡ ಕರಳು, ಇಂಟ್ರಸ್ಟೈನ್ದು, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮಧ್ಯದಲ್ಲಿ ಸೋಲಾರ್ ಪ್ಲೆಕ್ಸಸ್, ಇವೆಲ್ಲದಕ್ಕೂ ಒತ್ತಡ ಬೀಳುತ್ತೆ. ಯಾಕೆಂತಂದರೆ ನಾವು ಎರಡು ಕೈನ ಈ ರೀತಿ ಜೋಡಿಸಿರ್ತೀವಿ. ಜೋಡಿಸಿದಾಗ ಇಲ್ಲಿ ಪ್ಯಾಂಕ್ರಿಯಾಸ್ ಪಾಯಿಂಟ್ ಇರುತ್ತೆ, ಅದು ಕೂಡ ಹೀಗೆ ಜೋಡಿಸಿದಾಗ ಪ್ರೆಷರ್ ಬೀಳುತ್ತೆ. ಈ ರೀತಿ ಹೀಗೆ ಒತ್ತುತ್ತೀವಿ. ಈ ಥರ ಒತ್ತಿದಾಗ ಸ್ಪೈನಿಗೆ ಸಂಬಂಧಪಟ್ಟ ಪ್ರೆಷರ್ ಪಾಯಿಂಟ್ಸು ಈ ಕೈ ಮೇಲ್ಗಡೆ ಇರುತ್ತೆ, ಸೊ ಅದಕ್ಕೂ ಕೂಡ ನೋಡಿ ಈ ರೀತಿ ಹೀಗೆ ಹಿಡಿತೀವಿ, ಆಗ ಅದು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ಎಲ್ಲ ತೊಂದರೆಗಳು, ಈ ಪರ್ಟಿಕ್ಯುಲರ್ ಆರ್ಗನ್ಸ್ಗೆ ಸಂಬಂಧಪಟ್ಟ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಬೆರಳನ್ನು ಮಾತ್ರ, ಒಂದು ಕೈಯ ಒಂದು ಬೆರಳನ್ನು ನೇರವಾಗಿ ಚಾಚಿದರೆ ಇದಕ್ಕೆ ಲಿಂಗ ಮುದ್ರ ಅಂತ ಕರಿತೀವಿ. ವೀಕ್ಷಕರೇ, ಇದು ಇಷ್ಟು ಈಸಿಯಾಗಿ ಮಾಡುವಂಥ ಮುದ್ರ. ಬಟ್ ಇದನ್ನು ನೀವು ಸ್ವಲ್ಪ 20-30 ನಿಮಿಷ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ನೀವು ಗಾಯತ್ರಿ ಮುದ್ರ ಜೊತೆಗೆ ಮಾಡುವಾಗ ಒಂದು ಮಂತ್ರ ಕಂಪ್ಲೀಟಾಗಿ ಹೇಳೋವರಿಗೆ, ಅಂದರೆ ಒಂದು ಗಾಯತ್ರಿ ಮಂತ್ರನ ಕಣ್ಣು ಮುಚ್ಕೊಂಡು ಹೇಳಿದ್ರೆ ಜಾಸ್ತಿ ಇಫೆಕ್ಟಿವ್ ಆಗಿರುತ್ತೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅಲ್ಲಿವರೆಗೆ ಈ ಮುದ್ರನ ಇಟ್ಕೋಬೇಕು. ಆ ಥರ ನೀವು ಒಂದು ಸಲ ಮಂತ್ರ ಹೇಳ್ಬೋದು, ಅಥವಾ ಎರಡು ಸಲ ಹೇಳಬೇಕು ಅನಿಸಿದ್ರೆ ಆ ಥರ ಎರಡು ಸಲನೂ ಉಚ್ಚಾರಣೆ ಮಾಡ್ಬೋದು. ಈ ರೀತಿ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಇನ್ನೊಂದು ಮುದ್ರ ಪೃಥ್ವಿ ಮುದ್ರನ ಮಾಡಬೇಕಾಗುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆವಾಗ ನಮಗೆ ಎಷ್ಟು ಹೀಟ್ ಆಗಿರುತ್ತಲ್ವ, ಆವಾಗ ಪೃಥ್ವಿ ಮುದ್ರ ಮಾಡಿದರೆ ಬಾಡಿನ ಅದು ತಂಪು ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಎರಡು ಮುದ್ರನ ಕಾಂಬಿನೇಷನ್ ಕೂಡ ಮಾಡ್ಕೋಬೋದು. ಅಂದರೆ ನೀವು ಅದನ್ನೇ ಜಾಸ್ತಿ ಹೊತ್ತು ಮಾಡಿದಾಗ ಮಾತ್ರ. ಈ ಗಾಯತ್ರಿ ಮುದ್ರಾಸ್ ಜೊತೆ ಮಾಡಿದಾಗ ನೀವು ನಿಧಾನವಾಗಿ ಮಾಡ್ಬೋದು. ಇನ್ನೊಂದು ಸಲ ನೋಡೋಣ ವೀಕ್ಷಕರೇ, ಈ ಮುದ್ರನ ಯಾವ ರೀತಿ ಮಾಡೋದು ಅಂತ. ಎರಡು ಕೈಗಳನ್ನು ಈ ರೀತಿ ಚಾಚಿಬಿಟ್ಟು ಹೀಗಿಟ್ಕೊಂಡು ಇಂಟರ್ಲಾಕ್ ಮಾಡೋದು. ಅದು ಈ ಕೈ ಬೇಕಾದರೂ ಮೇಲಕ್ಕೆ ಬರ್ಬೋದು, ಅಥವಾ ಈ ಕೈ ಬೇಕಾದರೂ ಮೇಲಕ್ಕೆ ಬರ್ಬೋದು, ಅಂದರೆ ಬೆರಳುಗಳು ಮೇಲಕ್ಕೆ ಬರ್ಬೋದು. ಒಟ್ಟಿನಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಥರ ಮಾಡಿ ಸ್ವಲ್ಪ ಪ್ರೆಷರ್ ಬೀಳಿಸ್ಬೇಕು. ಹೀಗೆ ಸ್ವಲ್ಪ ಪ್ರೆಷರ್ ಬೀಳಿಸಿದಾಗ ಒಳಗಡೆ ಕೈಯಲ್ಲಿರೋ ಎಲ್ಲ ಪ್ರೆಷರ್ ಪಾಯಿಂಟ್ಸ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಥೈಮಸ್ ಗ್ಲ್ಯಾಂಡಿಂದ ಹಿಡಿದು ಸ್ಟಮಕ್ ರೀಜನ್ನು, ಹಾಗೆ ಸೋಲಾರ್ ಪ್ಲೆಕ್ಸಸ್ಸು, ಕಿಡ್ನಿ ರೀಜನ್ನು, ಕರುಳು, ಈ ರೀತಿ ಎಲ್ಲದು ಆ್ಯಕ್ಟಿವೇಟ್ ಆಗುತ್ತೆ. ಹಾರ್ಟ್ ರೀಜನ್ನು, ಪ್ಯಾಂಕ್ರಿಯಾಸ್, ಇದಕ್ಕೆಲ್ಲ ಒತ್ತಡ ಬೀಳೋದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಬೆರಳನ್ನು ಮಾತ್ರ ಚಾಚಬೇಕು. ಹೀಗೆ ಚಾಚಿ ಇಟ್ಕೋಬೇಕು. ನೀವು ಇಟ್ಕೊಳ್ಳುವಾಗ ಹೀಗೆ ಇಟ್ಕೋಬೇಕು, ಸ್ಟ್ರೈಟಾಗಿ ಕೂತ್ಕೋಬೇಕು, ಆ ಥರ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇರೋದಿಲ್ಲ. ನಿಮಗೆ ಕಾಲ್ ಮೇಲೆ ಹಿಂಗೆ ಇಟ್ಕೊಂಡು ಸುಮ್ಮನೆ ಕೂತರು ಕೂಡ ಆ ಮುದ್ರ ನಮಗೆ ವರ್ಕ್ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಈ ಲಿಂಗ ಮುದ್ರ ಅನ್ನೋದು ಎಷ್ಟೊಂದು ಸಿಂಪಲ್ಲಾಗಿ ಎಷ್ಟು ಇಫೆಕ್ಟಿವ್ ಆದ ಒಂದು ಮುದ್ರ ಅಂತ. ಕೆಲವರಿಗೆ ಟ್ಯೂಬರ್ಕ್ಲೋಸಿಸ್ ಅಥವಾ ನ್ಯೂಮೋನಿಯಾ ಈ ರೀತಿ ಕಾಯಿಲೆಗಳಿಂದ, ಅಥವಾ ಕೊಲೆಸ್ಟ್ರಾಲ್ ಹೆಚ್ಚು ಅಂತ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಕೊಲೆಸ್ಟ್ರಾಲ್ ಎಷ್ಟೇ ಜಾಸ್ತಿ ಹೋದರೂ ನಮಗೆ ಯಾವುದೇ ರೀತಿ ಮೆಡಿಕೇಷನ್ ಬೇಕಾಗೋದಿಲ್ಲ. ಹಾಗೆಯೇ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅಕಸ್ಮಾತ್ ಜಾಸ್ತಿ ಆದ್ರೂ ಅದು ನಮ್ಮ ಹೃದಯಕ್ಕಾಗಲಿ ಏನು ತೊಂದರೆ ಕೊಡೋದಿಲ್ಲ. ನಾವು ಸುಮ್ಮನೆ ಭಯಕ್ಕೆ ಬರದೇ ಇದ್ದರೂ ಮಾತ್ರೆ ತಿಂತೀವಿ, ಬಂದಾಗಲೂ ಮಾತ್ರೆ ತೊಗೊಳ್ತೀವಿ. ಅದನ್ನೆಲ್ಲ ಬಿಟ್ಟು ಇಂಥ ಸಿಂಪಲ್ ಟೆಕ್ನಿಕ್ಗಳಾದ ಈ ಮುದ್ರಾಸು, ಪ್ರಾಣಾಯಾಮ ಮತ್ತು ಒಳ್ಳೆ ರೀತಿಯ ಆಹಾರ ಸೇವನೆ, ಇದರಿಂದ ಖಂಡಿತವಾಗೂ ಸರಿಪಡಿಸ್ಕೋಬೋದು. ಸೊ ಈ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಕೂಡ ಈ ಲಿಂಗ ಮುದ್ರಾ ಸಹಾಯಕಾರಿಯಾದ ಮುದ್ರಾ. ವೀಕ್ಷಕರೇ, ಈಗ ಗಾಯತ್ರಿ ಮುದ್ರಾಸಲ್ಲಿ ಕೊನೆಯ ಮುದ್ರಾ ನಿರ್ವಾಣಕಂ ಅಂತ, ಅದಕ್ಕೆ ಮೊದಲಿನ ಮುದ್ರ ಈ ಲಿಂಗ ಮುದ್ರ. ಸೊ ಎಲ್ಲ ಮುದ್ರಗಳನ್ನು ನಿಧಾನವಾಗಿ ಒಂದೊಂದಾಗಿ ಅಭ್ಯಾಸ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಆಮೇಲೆ ಕೊನೆಯಲ್ಲಿ ನೀವು ಮಾಡುವಾಗ ಎಲ್ಲ ಮುದ್ರನ್ನು ನೀವು ಬಯಾಟ್ ಥರ ಕಲ್ತ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆ ರೀತಿ ನಿಧಾನವಾಗಿ ಕಲ್ತ್ಕೊಳ್ಳಿ. ಆಯುಷ್ ಟಿವಿ ಯೂಟ್ಯೂಬ್ ಪೇಜ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.